ನಾನು ಶ್ರೀನಿವಾಸನ್ ಅಂತೆ, 88 ವಯಸ್ಸಾಯಿತು. ಇದ್ರೂರು ಗ್ರಾಮ ಸಿದ್ದಲಘಟ್ಟ ತಾಲೂಕಲ್ಲಿ ನನಗೆ ಒಂದು 26 ಎಕರೆ ಜಮೀನಿದೆ. ಅದು ಮಕ್ಕಳ ಹೆಸರಿನಲ್ಲಿ ಕೂಡ ಇದೆ. ನಾನು ಇದೆಲ್ಲ ಮಾರಾಕ್ಬಿಟ್ಟು ತೋಟ ಟೌನ್ ಕಡೆ ಬರುವಾನ ಅಂತ ಹೇಳಿಬಿಟ್ಟು ಮಾರೋಕ್ಕೆ ಪ್ಲ್ಯಾನ್ ಮಾಡಿದಾಗ ದೇವನಹಳ್ಳಿ ಮಾಜಿ ಶಾಸಕರು ವೆಂಕಟಸ್ವಾಮಿ ಅವರು ಕೆಲವು ಬ್ರೋಕರ್ಸ್ ಮೂಲಕ ಬಂದು 13 ಲಕ್ಷ ಒಂದು ಎಕರೆ ಮೇಲೆ 13,25,000 ಮಾಡಿಕೊಂಡು ಮಾತಾಡಿಕೊಂಡು ಒಟ್ಟು ರೊಕ್ಕ 3,46,00,000 ಬರುವಂಗೆ ಏರ್ಪಾಡುಗಳು ಹಾಕ್ಕೊಂಡು ಅವರು ಒಂದು ವಾರ ಒಳಗೆ ಬಂದು ನಾನು ಎಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಡ್ತೀನಿ, 3 ತಿಂಗಳ ಒಳಗಡೆ ಬಂದು ಡಾಕ್ಯುಮೆಂಟ್ಸ್ ಫುಲ್ ಅಮೌಂಟ್ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ತಗೊಳ್ತೀನಿ ಅಂತ ಹೇಳಿದರು. ಅದ್ರ ಪ್ರಕಾರ ಅವ್ರು ಬಂದರು, ಬಂದುಬಿಟ್ಟು ಮಾಡಿಕೊಂಡ್ರು. ಅದಾದಮೇಲೆ 3 ತಿಂಗಳ ಒಳಗಡೆ ಸ್ವಲ್ಪ ದುಡ್ಡು ಕೊಡು, ನಾನು ಬೇರೆ ಎಲ್ಲ ಏರ್ಪಾಡುಗಳು ಮಾಡಬೇಕು ಅಂತ ಕೇಳಿದಾಗ ಎಲ್ಲ ಒಟ್ಟು ಲೆಕ್ಕ ಫುಲ್ ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು 24/10/2013 ನನ್ನ ಸಬರೀಶ್ವರ ಅಭಿಸಿ ಕರೆಸಿ ಇದರಲ್ಲಿ ಎಲ್ಲ ಸೈನ್ ಮಾಡಿ ದುಡ್ಡುಗಳು ದುಡ್ಡುಗಳಲ್ಲಿ ಸರ್ ಇದರಲ್ಲಿ ಬಂದಿದೆಯಲ್ಲ ಅಂತ ಕೇಳಿದಾಗ ಕಾರಲ್ಲಿ ಇದೆ, ತೋಟದಲ್ಲಿ ಬಂದು ಕೊಡ್ತೀನಿ ಅಂತ ಹೇಳಿದರು. ಅದ್ರ ಪ್ರಕಾರ ತೋಟದಲ್ಲಿ ಬಂದರು, ಬರೀ 25 ಲಕ್ಷ ಕ್ಯಾಶ್ ಕೊಟ್ಟರು. ಅದು ಸೇರಿ ಈ ಸರ್ವಿಸ್ ರಿಜಿಸ್ಟರ್ ಡಾಕ್ಯುಮೆಂಟ್ ಫಾರ್ ಸೇಲ್ ಅದು ಸೇರಿ ಒಟ್ಟು ಲೆಕ್ಕ ನನಗೆ 51 ಲಕ್ಷ ಅವತ್ತು ಸಾಯಂಕಾಲ ಸಿಕ್ಕಿದೆ. 3,46,00,000 ಮಾಡೋ ಬದಲು ಬರೀ 51 ಲಕ್ಷ. 2-3 ದಿನ ಕಳೆದ ಮೇಲೆ ಇನ್ನೊಂದು 20 ಲಕ್ಷ ತೊಗೊಂಬಂದು ಅದು ಇದು ಸಾಲ್ ಜಾಪ್ ಹೇಳಿಬಿಟ್ಟು ಇದಾಗ ಬರ್ತೀನಿ ನಾಳೆ ಬರ್ತೀನಿ ಹಿಂಗೆಲ್ಲ ಮಾಡಿ ಲಾಬಿ ಮಾಡಿಕೊಂಡು ಬರ್ತಾ ಇದ್ದರು. ತಿರುಗಿ ಬಂದು ನನಗೆ ಇವೆಲ್ಲ ಬಂದು ನನಗೆ ನೋವಾಯಿತು. ನಾನು ಬೇರೆ ಕಡೆ ಹೋಗಿ ನೀವೇನೇನು ಕಾನೂನು ರೀತಿ ಏನಾದರೂ ಕ್ರಮ ಜರುಗಿಸಿದ್ದೀರಾ? ನೀವು ಒಂದು ಕೇಸ್ ಕೊಟ್ಟಿದ್ದೀನಿ, ಸಿವಿಲ್ ಕೇಸ್ ಕೊಟ್ಬಿಟ್ಟು ಇವರು ಈ ಥರ ಏಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಸಿವಿಲ್ ಕೇಸ್ OS 98/15 ಚಿತ್ರಘಟ್ಟ ಕೋರ್ಟ್ನಲ್ಲಿ ಕೊಟ್ಟೆ. ಅದ್ರ ಪ್ರಕಾರ ನಾನು ಟೆಂಪರರಿ ಇವರು ನನ್ನ ಓಡಿಸ್ಬಿಡ್ತಾರೋ ಅಂತ ಭಯ ಪೊಸೆಷನ್ನಲ್ಲಿ ನಾನು ಇದ್ದೀನಿ. ಅದಕ್ಕೆ ಭಯ ಪಟ್ಕೊಂಡು ನಾನು ಇವರು ಡಿಸ್ಪೊಸೆಸ್ ಮಾಡಬಾರ್ದು, ಈ ಜಮೀನು ಬೇರೆ ಯಾರಿಗೂ ಮಾರಾಕಬಾರ್ದು ಅಂತ ಹೇಳಿ ಸಾಹೇಬರು ಜಡ್ಜಿ ಸಾಹೇಬರು ಇಂಜೆಕ್ಷನ್ ಕೊಟ್ಟರು. ಅದಾದಮೇಲೆ ಇಂಜೆಕ್ಷನ್ ನಡೀತಾ ಇದ್ದಾಗ ಇವರು ಅದಕ್ಕೆ ರಿಪ್ಲೈ ಕೊಡುವಾಗ ಎಲ್ಲ ದುಡ್ಡು ಕೊಟ್ಟಾಯಿತು ಅಂತ ರಿಪ್ಲೈ ಕೊಟ್ಟಾಗ ನನಗೆ ಶಾಕ್ ಆಯಿತು. ತಿರುಗಿ ನಾನು ಎಲ್ಲ ನೋಡಿಬಿಟ್ಟು ತಿರುಗಿ ನಾನು ಇವೊಂದು ಕ್ರಿಮಿನಲ್ ಕೇಸನ್ನು ಕೊಟ್ಟಿದ್ದೀನಿ. ಅದರ ಪ್ರಕಾರ ಇವರು ವಿಚಾರಣೆ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ವಿಚಾರಣೆ ಮಾಡಿದರು. ಅದರ ಪ್ರಕಾರ ಇವ್ರ ಮೇಲೆ FIR ಆಗಿದೆ. ಅದರ ಪ್ರಕಾರ ಇವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಲೇಟೆಸ್ಟ್ ಆಗಿ ಅವ್ರ ಮೇಲೆ MPW ವಾರಂಟ್ ಕೂಡ ಆಗಿದೆ. ಆದರೆ ಅವರು ಯಾರು ಮುಟ್ಟಿದವರೇ ಯಾರೂ ಒಳಗಡೆ ಬಂದಿಲ್ಲ ನೋಡಿಲ್ಲ. ನೆನಕ್ಕೆ ಇವರು ಕೂಡಲೇ ನಾನು ಜಾಸ್ತಿ ಇದೆಲ್ಲ ಮಾಡ್ತೀನಿ ಅಂತ ಹೇಳಿ ಕೋಪ ಮಾಡಿಕೊಂಡು 2-wheeler 4-wheeler ಆ ಥರ ಎಲ್ಲ ಬಂದು ಆಳುಗಳು ಯಾವಾಗಲೂ ಬಂದು ನೀವು ಯಾರ ಯಾಕೆ ಇಲ್ಲಿ ಇರ್ತೀರಿ ನನ್ನ ಭಯ ಇಡಿಸ್ತಾರೆ. ನಾನು ಇರುವುದು 2.5 ಕಿಲೋಮೀಟ್ರ್ನಲ್ಲಿ ಯಾರು ಮನೆಗಳು ಇಲ್ಲ. ಅಲ್ಲಿ ನಾನು ಮಣ್ ರೋಡ್ ಬೇರೆ, ಹಗಲು ಕೂಡ ಯಾರೂ ಇರಲ್ಲ ಅಂತ. ಇದರಲ್ಲಿ ಒಂದು 5-6 ಜನ ಬಂದು ಒಬ್ರೊಬ್ರು ಒಳ್ಳೆ ಮಾತ್ರದಲ್ಲಿ ನನಗೆ ಮಾರ್ಕೊಂಡು ತೋಟ ಮಾರೋಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಒಬ್ರೊಬ್ರು ನೀನು ಯಾರೇ ಇಲ್ಲೇ ಇರೋದು ಹೊರಟು. ಸರ್, ನಿಮ್ಗೆ ಏನಾಗಬೇಕಿತ್ತು? ಏನಕ್ಕೆ ನೀವು ಪ್ರೆಸ್ ಕ್ಲಬ್ ಬಂದರೆ ಮೇನ್ ರೀಸನ್ ಏನು? ಇಲ್ಲಿಗೆ ಏನಕ್ಕೆ ಬಂದಿದ್ದೀರಾ ಅಂತ. ಇಲ್ಲಿ ನಾನು ಪ್ರೆಸ್ ಕ್ಲಬ್ಗೆ ಬಂದು ನನಗೆ ನ್ಯಾಯ ಸಿಕ್ಕುವುದಾದರೆ ನನಗೆ ನ್ಯಾಯ ಎಲ್ಲ ಮಾಡಿಕೊಡಿ. ನಿಮಗೆ ತುಂಬ ಇನ್ಫ್ಲೂಯೆನ್ಸ್ ಇದೆ, ಲಾಸ್ಟ್ ಪೇಪರ್ಗಳೆಲ್ಲ ನಿಮ್ಗೆ ಇದೆ ಅಂತ ಹೇಳಿ ನಾನು ಬಂದಿದ್ದೀನಿ.